ಇತ್ತೀಚೆಗೆ ಎಲ್ಲಿ ನೋಡಿದ್ರು ಡ್ರೋನ್ ಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಸೋ ಹೀಗಾಗಿ ಏರ್ಪೋರ್ಟ್ ಗಳಲ್ಲಿ ಅಥವಾ ಆರ್ಮಿ ಪ್ಲೇಸ್ ನಲ್ಲಿ ಈ ಡ್ರೋನ್ ಗಳ ಹಾವಳಿಯನ್ನ ತಪ್ಪಿಸಬೇಕು ಅಂದ್ರೆ ಅದಕ್ಕೆ ಅಂತ ಹೇಳಿ ಒಂದು ಹೊಸ ಮೆಕ್ಯಾನಿಸಂ ಅನ್ನು ಕಂಡುಹಿಡಿಬೇಕಾದಂತ ಅಗತ್ಯತೆ ಜಾಸ್ತಿ ಆಗಿದೆ ಅದಕ್ಕೆ ಡ್ರೋನ್ ಗಳನ್ನು ಬಗ್ಗುಬಡಿಬೇಕು ಅಂತ ಹೇಳಿ ಹೊಸ ಟೆಕ್ನಾಲಜಿ ಅನ್ನು ಕಂಡುಹಿಡಿದಿದ್ದಾರೆ ಸೋ ಆ ಒಂದು ಗನ್ ಅನ್ನು ನಾವು ಇಲ್ಲಿ ನೋಡಬಹುದು ಸೋ ಈಗ ನೀವು ನೋಡ್ತಾ ಇರುವಂತ ಗನ್ ಏನಿದೆ ಇದು ಆಂಟಿ ಡ್ರೋನ್ ಗನ್ ಅಂತ ಹೇಳಿ ಒಂದು ವೇಳೆ ಎಲ್ಲಾದರೂ ಆರ್ಮಿ ಪ್ಲೇಸ್ ಅಲ್ಲಿ ಅಥವಾ ಏರ್ಪೋರ್ಟ್ ಗಳಲ್ಲಿ ಯಾವುದೋ ಗೊತ್ತಿಲ್ಲದ ಒಂದು ಡ್ರೋನ್ ಬಂದ್ರೆ ಅದರ ಸಿಗ್ನಲ್ಸ್ ಅನ್ನು ಜಾಮ್ ಮಾಡುವಂತ ಕೆಪಾಸಿಟಿ ಹೊಂದಿರುವಂತ ಗನ್ ಇದಾಗಿದೆ ಇದರಲ್ಲಿ ಯಾವುದೋ ಒಂದು ಡ್ರೋನ್ ಬಂದ್ರೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತ ಡ್ರೋನ್ ನ ಸಿಗ್ನಲ್ಸ್ ಅನ್ನು ಕೂಡ ಇದು ಕಟ್ ಮಾಡುತ್ತೆ ಸುಮಾರು 6 ಕೆಜಿ ತೂಕವನ್ನ ಹೊಂದಿದೆ ಒಂದು ಸಲ ಇದನ್ನ ಬ್ಯಾಟರಿ ಫುಲ್ ಚಾರ್ಜ್ ಮಾಡಿದ್ರೆ 1 ಅವರ್ ಇದನ್ನ ಯೂಸ್ ಮಾಡಬಹುದು ಇದು ಡ್ರೋನ್ ನ ಸಿಗ್ನಲ್ಸ್ ಅನ್ನ ಕಂಪ್ಲೀಟ್ ಆಗಿ ಕಟ್ ಮಾಡುತ್ತೆ ಸೋ ಹೀಗಾಗಿ ಇದನ್ನ ಇದು ಇತ್ತೀಚೆಗೆ ತುಂಬಾ ನೆಸೆಸರಿ ಆಗಿ ಬೇಕಾಗಿರುವಂತ ಟೆಕ್ನಾಲಜಿ ಸೋ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ಕೂಡ ತೋರಿಸ್ತೀನಿ ನಾನು ಸೋ ಈ ಒಂದು ಗನ್ ಅನ್ನ ಎಲ್ಲಾದರೂ ಯಾವುದಾದರೂ ಒಂದು ಪ್ಲೇಸ್ ನಲ್ಲಿ ಶತ್ರುಗಳು ಅಥವಾ ಡ್ರೋನ್ ಏನಾದರೂ ಬಂದ್ರೆ ಸೋ ಅದನ್ನ ಸಿಗ್ನಲ್ಸ್ ಅನ್ನು ಕಟ್ ಮಾಡುತ್ತೆ ಸೋ ಯಾರು ಆಪರೇಟರ್ ಇದ್ದಾರೆ ಅವರಿಗೇನೆ ಹೋಗಿ ಕಟ್ ಮಾಡುವಂತ ಆಪ್ಷನ್ ಇದೆ ಸೋ ದಟ್ ಆ ಡ್ರೋನ್ ಇರುವಂತ ಪ್ಲೇಸ್ ಅಲ್ಲೇ ಬಿದ್ದೋಗ್ಬಿಡುತ್ತೆ ಕೊಲಾಪ್ಸ್ ಆಗುತ್ತೆ ಮತ್ತೆ ಅದನ್ನ ಯಾವ ತರ ಶೂಟ್ ಮಾಡಬಹುದು ಅನ್ನುವಂತ ಡೆಮೋವನ್ನ ಕೂಡ ಇಲ್ಲಿ ನೋಡಬಹುದು ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇರುವಂತ ಡ್ರೋನ್ ನ ಸಿಗ್ನಲ್ಸ್ ಅನ್ನು ಕೂಡ ಕಟ್ ಮಾಡುವಂತ ಕೆಪಾಸಿಟಿ ಈ ಒಂದು ಗನ್ ಗೆ ಇದೆ ಸೋ ಇಂತಹ ಡ್ರೋನ್ ಗಳು ಇತ್ತೀಚೆಗೆ ಅಗತ್ಯ ಇದೆ ಸದ್ಯ ಇದು ಇಸ್ರೇಲ್ ನ ಸಹಯೋಗದೊಂದಿಗೆ ಭಾರತದಲ್ಲಿ ರೆಡಿ ಆಗಿರುವಂತ ಗನ್ ಈಗಾಗಲೇ ಇಂಡಿಯನ್ ಆರ್ಮಿಗೆ ಒಂದು ಪ್ರಪೋಸಲ್ ಅನ್ನು ಈ ಒಂದು ಕಂಪನಿ ಕೂಡ ಕೊಟ್ಟಿದೆ ಸೋ ಇಂಡಿಯನ್ ಆರ್ಮಿ ಓಕೆ ಮಾಡಿದ್ರೆ ಈ ಒಂದು ಗನ್ ಇಂಡಿಯನ್ ಆರ್ಮಿಗೂ ಕೂಡ ಸೇರುತ್ತೆ ಅಂತ ಹೇಳಿ ಇಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಪವನ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು